ಅಂಬೇಡ್ಕರ್ ಭವನದಲ್ಲಿ ಜರುಗಿದ ಭೀಮವಾಣಿ 24x7 ಚಾನಲ್ ಉದ್ಘಾಟನಾ ಕಾರ್ಯಕ್ರಮ ಜರುಗಿತು. ಕಾರ್ಯಕ್ರಮದ ಪ್ರಮುಖವಾಗಿ ಭೀಮವಾಣಿ ನ್ಯೂಸ್ನ ಕುರಿತು ಪ್ರಮುಖ ಮಾತುಗಳು ಜನರೊಂದಿಗೆ ಹಂಚಿಕೊಂಡ್ರು. ಬಹುಜನರ ಏಳಿಗೆ ಅವರ ಕಷ್ಟಕ್ಕೆ ಸ್ಪಂದಿಸಿದ ಹಾಗೆ ಸ್ಪಂದಿಸುವ ಕುರಿತು ಮಾತನಾಡಲಾಯಿತು. ಭೀಮವಾಣಿ ಚಾನಲ್ ಸಂಪಾದಕರಾದ ಸುನಿಲ್ ಕೋಟ್ಬಾಗಿ ಅವರು ತಮ್ಮ ಅನಿಸಿಕೆ ಹಂಚಿಕೊಂಡ್ರು. ನಮ್ಮ ಹೊಸ ಚಾನಲ್ಗಾಗಿ ನಮ್ಮ ಭೀಮ್ ಆರ್ಮಿ ಸಂಘಟನೆ ಸದಸ್ಯರು ಕಾರ್ಯಕರ್ತರು ತುಂಬಾ ಸಹಾಯ ಸಹಕಾರ ಮಾಡುತ್ತಿದ್ದಾರೆ. ನನಗೆ ತುಂಬಾ ಧೈರ್ಯ ಕೊಟ್ಟು ಮುನ್ನಡೆಗೆ ನಮ್ಮ ವಾಹಿನಿ ದಲಿತರ ಕಡೆಗೆ ದಲಿತರ ಏಳಿಗೆಗಾಗಿ ಶ್ರಮಿಸುತ್ತೇವೆ. ನಮ್ಮ ಭೀಮ ವಾಹಿನಿ ಚಾನಲ್ಗೆ ಗೋಕಾಕ್ ನಗರ ಹಾಗೂ ಘಟಪ್ರಭಾ ಪ್ರಮುಖ ಜನರು ಸಹಕರಿಸಿದ್ದಾರೆ. ಒಳ್ಳೆಯ ಭಾವನೆಯೊಂದಿಗೆ ಎಲ್ಲರೂ ಸ್ಪಂದಿಸಿದ್ದಾರೆ. ನಮ್ಮ ನಡೆ ಜನರ ಕಡೆ ತಾವೆಲ್ಲರೂ ಸಹಕಾರ ಮಾಡಿದ್ದಕ್ಕೆ ನನ್ನ ಧನ್ಯವಾದಗಳು. ಆತ್ಮೀಯ ಸ್ನೇಹಕ್ಕೆ ವಂದಿಸುತ್ತ ಇವತ್ತಿನ ಒಂದು ಭೀಮಾನಿ ಚಾನಲ್ ಹುಟ್ಟ ಕಾರಣ ಅಂದ್ರೆ ನಮ್ಮ ಬಹುಜನ ಸಮಾಜ ಸಮಸ್ಯೆಗಳು. ಅಷ್ಟು ಆಲ್ಮೋಸ್ಟ್ ನಾವು ಭೀಮನ ಸಂಘಟನೆಯಲ್ಲಿ ಇದ್ವಿ. ಎಲ್ಲಿ ಹೋಗ್ತೀವಲ್ಲ ನಾವು ಸಂಘಟನೆ ವತಿಯಿಂದ ಹೋರಾಟ ಮಾಡ್ತೀವಿ. ಅದನ್ನು ಬೆಳಗ್ಗೆ ತರ ಯಾವುದೇ ಚಾನಲ್ ಮುಂದೆ ಬರ್ತಾ ಇಲ್ಲ. ಭಾಳಷ್ಟು ಅನುಭವ ನಾವು ಆಲ್ ಡಿಸ್ಟಿಕ್ ನಾವು ಅಡ್ಡಾಡ್ತಿದ್ವಿ. ಎಲ್ಲಿ ಹೋದ್ರೂ ಹೋರಾಟ ಅಂತ ಅಲ್ಲಿ ಆಗ್ತಿತ್ತಂದು ಆದ್ರೆ ಯಾವುದೇ ಚಾನಲ್ದವ್ರು ನಮ್ದು ಹೋರಾಟ ತೋರ್ಸಕ್ಕೆ ರೆಡಿ ಇಲ್ಲ. ನಮ್ಮ ಬಹುಜನ ಸಮಾಜ ಯಾವುದೇ ನಮ್ದು ಯಾವುದೋ ಒಂದು ಏನ ಸಮಸ್ಯೆ ಆಗಲಿ ಯಾವುದೋ ಆಗಲಿ ಒಂದು ಸ್ಯಾಟಲೈಟ್ ಚಾನಲ್ಸ್ ಇದಕ್ಕೆ ನಮ್ದು ನಮ್ಮ ಬಗ್ಗೆ ಈಗ ಇನ್ನೂರಿಗೆ ಧ್ವನಿ ಇತ್ತಿಲ್ಲ. ಮೊನ್ನೆ ಒಂದು ದೊಡ್ಡ ರೈತ ಹೋರಾಟ ಆಗ್ತದೆ ಹಿರಿಯೊಳಗೆ ಆ ಇನ್ನೂರಿಗೆ ಆದ ವರ್ಷ ಆದರೂ ಒಂದು ವಿಧಾನಸಭೆ ತೋರಿಸ್ಕೊಂಡು ಯಾಕೆ ಎಲ್ಲ ಮನೋರಂಜನ ಚಾನಲ್ಗಳು. ಅದಕ್ಕೋಸ್ಕರ ನಾವು ಒಂದು ಬಹುಜನ ಸಮಾಜಕ್ಕೆ ಒಂದು ನಮ್ಮ ಕೂಗಾಗಲಿ ನಮ್ಮ ಏರಿಯಾದ ಏನೋ ಸಮಸ್ಯೆ ಇದ್ರೂ ನಾವು ಏನೋ ನಾವು ಏನೋ ತೊಗೊಂಡು ಹಾಕೊಂಡು ನಮ್ಗೆ ಒಂದು ಚಾನಲ್ ಬೇಕಂತೇಳಿ ಇದನ್ನು ನಾವು ರೆಡಿ ಮಾಡಿದ್ವಿ. ಇದಕ್ಕೆ ನಾವೆಲ್ಲ ಸಪೋರ್ಟ್ ಐತೆ, ಎಲ್ಲ ಹಿರಿಯರವ್ರು ಸಪೋರ್ಟ್ ಕೊಟ್ಟರು, ಇದ್ರು ಇನ್ನೂ ಮುಂದುವರಿ ಅಂತೇಳಿ. ಸುನಿಲ್ ಕೊಟ್ಟಭಾಗಿ ಸಂಪಾದಕರು ಭೀಮ್ ಆರ್ಮಿ ಜಿಲ್ಲಾ ಅಧ್ಯಕ್ಷರಾದ ಕಾಡಪ್ಪ ಮೇಸ್ತ್ರಿ, ರಮೇಶ್ ಮಾದರ್, ಅಶೋಕ್ ಲಗಮಪ್ಗೋಳ್, ಬಸವರಾಜ್ ಅರಣ್ಣವರ್ ಸೇರಿದಂತೆ ಇನ್ನುಳಿದ ಪ್ರಮುಖರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಶಿವಾಜಿ ಅಂಡ್ ಬಾಲೇಶ್ ಕೋಳ್, ಭಾರತ್ ವೈಭವ್ ನ್ಯೂಸ್, ಗೋಕಾಕ್. ರೀಡ್, ಡಿಸ್ಕಸ್ ಅಂಡ್ ಡಿಬೇಟ್ ವಿತ್ ಎಡಿಟರ್ ಡಾಕ್ಟರ್ ಎನ್ ಪ್ರಶಾಂತ್ ರಾವ್. ವಾಂಟೆಡ್ ರಿಪೋರ್ಟರ್ಸ್ ಇನ್ ಪ್ರಿಂಟ್, ಡಿಜಿಟಲ್ ಅಂಡ್ ವಿಜುವಲ್ ಮೀಡಿಯಾ ಫಾರ್ ಭಾರತ್ ವೈಭವ್ ಡೈಲಿ ನ್ಯೂಸ್ ಪೇಪರ್, ಬಿವಿ ನ್ಯೂಸ್ ಚಾನಲ್ ಅಂಡ್ ಬಿವಿ ಫಾಸ್ಟ್ ವೆಬ್ ನ್ಯೂಸ್ ಫ್ರಮ್ ಆಲ್ ದ ತಾಲೂಕಾಸ್ ಆಫ್ ಕರ್ನಾಟಕ. If interested, send your resume to 94826333.